ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಫ್ರೀ 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 ಮಹದೇವ್ ಅಪ್ಪನ್ಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಹೀಗಂತ ಹೇಳಿದ್ರು ಸಿದ್ದರಾಮಯ್ಯ ಎಲ್ಲರೂ ಫ್ರೀ ಎಲೆಕ್ಟ್ರಿಸಿ ಅಂತ ಕರ್ನಾಟಕದಲ್ಲಿ ಖುಷಿಯಾಗಿದ್ದಾರೆ ಆದರೆ ದಿಲ್ಲಿಯಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಒಮ್ಮೆ ನೀವು ನೋಡಬೇಕು ಅಲ್ಲಿಯ ವಿದ್ಯುತ್ ಬಳಕೆದಾರರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರೀತಿಯ ಬರೆ ಎಳೆದಿದ್ದಾರೆ ಅಂತ ತಮಗೆ ಗೊತ್ತಾಗಬೇಕು ಮಾಹಿತಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಹೊಸ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ ಹೇಗೆ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಅಂತ ಕರ್ನಾಟಕದಲ್ಲಿ ಹೇರಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅದೇ ರೀತಿ ದಿಲ್ಲಿಯಲ್ಲಿ ಸಿ ಹಾಕ್ತಾ ಇದಾರೆ ಅಂದ್ರೆ ಪವರ್ ಪರ್ಚೇಸ್ ಅಡ್ಜಸ್ಟ್ಮೆಂಟ್ ಕಾಸ್ಟ್ ಅಂತ ಪ್ರತಿಯೊಬ್ಬರು ಇದನ್ನ ದುಡ್ಡನ್ನ ಕಟ್ಟಲೇಬೇಕು ಇನ್ನ ಸ್ಲ್ಯಾಬ್ ಗಳನ್ನು ನೋಡಬೇಕು ನೀವು ಎರಡ್ನೂರು ಯೂನಿಟ್ವರೆಗೂ ಸಂಪೂರ್ಣವಾಗಿ ಫ್ರೀ ಎರಡ್ನೂರು ಯೂನಿಟ್ ಇಂದ ಮೂರ್ನೂರು ಯೂನಿಟ್ ಆದರೆ ನಾಲ್ಕೂವರೆ ರೂಪಾಯಿ ಹಾಗೆ ಪೂರ್ತಿ ಗಳಿಗೆ ಬಿಲ್ ಅನ್ನ ಕಟ್ಟಬೇಕು ಮುನ್ನೂರು ಯೂನಿಟ್ ಇಂದ ನಾಲ್ಕುನೂರು ಯೂನಿಟ್ ಆದ್ರೆ ನಾಲ್ಕು ಯೂನಿಟ್ ಗಳಿಗೂ ಆರೂವರೆ ರೂಪಾಯಿ ಹಾಗೆ ದುಡ್ಡನ್ನ ಕಟ್ಟಬೇಕು ಜೊತೆಗೆ ಈ ಪಿ ಪಿ ಎಸ್ ಸಿ ಅನ್ನ ಕಟ್ಟಬೇಕು ಮೊದ್ಲು ಎರಡ್ ನೂರು ಯೂನಿಟ್ ಏನಿದೆಯಲ್ಲ ಆ ಎರಡ್ ನೂರು ಯೂನಿಟ್ ಯಾವುದೇ ರೀತಿಯಾದಂತ ಶುಲ್ಕ ಇಲ್ಲ ಹೀಗಾಗಿ ದಿಲ್ಲಿಯ ಆಸುಪಾಸು ಯಾರು ದೂರ ಹಳ್ಳಿಗಳಲ್ಲಿ ಇರ್ತಾ ಇದ್ರು ಫರೀದಾಬಾದ್ ನಲ್ಲಿ ಬೇರೆ ಬೇರೆ ಕಡೆ ಇರ್ತಾ ಇದ್ರಲ್ಲ ಅವರೆಲ್ಲ ದಿಲ್ಲಿಯಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಲವಾರು ಕೊಳಚೆ ಪ್ರದೇಶಗಳು ಉದ್ಭವಗೊಂಡಿದ್ದಾವೆ ಇಲ್ಲಿಗಲ್ ಜನ ಬಂದು ಸೇರ್ಕೊಳ್ಳೋದು ಜಾಸ್ತಿ ಆಗಿದೆ ರೋಹಿಂಗ್ಯಾಗಳು ಬಂಗ್ಲಾದೇಶಿಗಳ ವಾಸ ಜಾಸ್ತಿಯಾಗಿ ದಿಲ್ಲಿಯ ಸ್ಥಿತಿ ಅರಾಜಕತೆಗೆ ಹೋಗಿದೆ ವಿಷಯ ಇಷ್ಟೇ ಇಲ್ಲ ಇದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ಇವತ್ತು ತಮ್ಮದ್ರೆ ಹೇಳ್ತೇನೆ ಅರವಿಂದ್ ಕೇಜ್ರಿವಾಲ್ ಅವರು ನಮ್ಮ ರಾಷ್ಟ್ರಪತಿ ಆದಂಥ ದ್ರೌಪದಿ ಮುರ್ಮು ಅವರಿಗೆ ಸೆಡ್ ಹೊಡೆದಿದ್ದಾರೆ ಯಾವ ವಿಷಯಕ್ಕೆ ಇದೇ ರೆಗ್ಯುಲೇಟರಿ ಅಥಾರಿಟಿಯ ಚೇರ್ಮನ್ ವಿಷಯಕ್ಕೆ ಏನಂತೆ ದ್ರೌಪದಿ ಮುರ್ಮು ಅವರು ಅಲಹಾಬಾದ್ನ ನಿವೃತ್ತ ನ್ಯಾಯಾಧೀಶರಾದಂಥ ಉಮೇಶ್ ಕುಮಾರ್ ಅವರನ್ನ ಈ ಡಿ ಆರ್ ಸಿಗೆ ಗೆ ಅಪಾಯಿಂಟ್ ಮಾಡಿದ್ರು ಚೇರ್ಮನ್ ಅಂತ ಹೇಳಿ ಜೂನ್ ಇಪ್ಪತ್ತೊಂದಕ್ಕೆ ಆದೇಶವನ್ನು ಮಾಡಿದರು ಇವರು ಡಿ ಆರ್ ಸಿ ಎ ಚೇರ್ಮನ್ ಆಗ ಆಗ್ತಾರೆ ಅಂತ ಸುತ್ತೋಲೆಯನ್ನು ಹೊರಡಿಸಿದ್ರು ಅವರನ್ನು ಚಾರ್ಜ್ ಅವರು ಚಾರ್ಜ್ ತಗೋಳಿಕೆ ಅರವಿಂದ್ ಕೇಜ್ರಿವಾಲ್ ಅವರು ಆಸ್ಪದವನ್ನೇ ಕೊಡಲಿಲ್ಲ ಅವ್ರು ಹೇಳಿದ್ರು ನಾನು ಇಪ್ಪತ್ತೆಂಟನೇ ತಾರೀಕು ವರ್ಗೂ ಉಪಸ್ಥಿತ ಇದ್ದೀನಿ ದಿಲ್ಲಿಯಲ್ಲೇ ಇರ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ರಜೆ ಇದೆ ರಜೆ ಇರೋದ್ರಿಂದ ನಾನು ಮೂವತ್ತನೇ ತಾರೀಕಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ನನಗೆ ಚಾರ್ಜ್ ತಗೋಳಿಕೆ ಆಸ್ಪದ ಮಾಡಿಕೊಡಿ ವ್ಯವಸ್ಥೆ ಮಾಡಿ ಅಂತ ಮಾಜಿ ವಿಶ್ರಾಂತ ನ್ಯಾಯಾಧೀಶರಾದಂತಹ ಚೀಫ್ ಜಸ್ಟಿಸ್ ನಿವೃತ್ತ ಚೀಫ್ ಜಸ್ಟಿಸ್ ಆದಂತ ಉಮೇಶ್ ಕುಮಾರ್ ಅವರು ಕೇಳ್ಕೊತಾರೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಅವರಿಗೆ ಚಾರ್ಜ್ ತಗೊಳಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಇದಕ್ಕಿಂತ ಮುಂಚೆ ಜನವರಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀವ್ ಕುಮಾರ್ ಶ್ರೀವಾಸ್ತವನ್ ಅವ್ರನ್ನ ಈಗ ಡಿ ಆರ್ ಸಿ ಅಪಾಯಿಂಟ್ ಮಾಡಿರ್ತಾರೆ ಅವರು ಕೂಡ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವರು ಚಾರ್ಜ್ ಅನ್ನ ತೆಗೆದುಕೊಳ್ಳಲ್ಲ ಕೊನೆಗೆ ಮೇ ಹದಿನೆಂಟನೇ ತಾರೀಕಿಗೆ ಒಂದು ಲೆಟರ್ ಅನ್ನ ಬರೀತಾರೆ ಇಲ್ಲ ನನಗೆ ಈ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಆಸಕ್ತಿ ಇಲ್ಲ ಮತ್ತು ಸಾಧ್ಯ ಆಗೋದಿಲ್ಲ ಆದ್ದರಿಂದ ಬೇರೆಯವ್ರನ್ನ ನೀವು ನಿಯುಕ್ತಿ ಮಾಡಬಹುದು ಅಂತ ನೇಮಕ ಮಾಡಬಹುದು ಅವಾಗ ದ್ರೌಪದಿ ಮುರ್ಮು ಅವರು ಹೊಸಬರನ್ನ ಮಾಡ್ತಾರೆ ಈಗ ಅವರು ಚಾರ್ಜ್ ತಗೊಳಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ಯಾಕೆ ಆಸ್ಪದ ಕೊಡ್ತಾ ಇಲ್ಲ ಅಲ್ಲಿಯ ಎರಡು ವಿದ್ಯುತ್ ಪ್ರಸರಣ ನಿಗಮಗಳಲ್ಲಿ ಇನ್ನೆಲ್ಲದ ಹಾಗೆ ಭ್ರಷ್ಟಾಚಾರ ನಡೆದಿದೆ ಯಾವ ಸಬ್ಸಿಡಿ ಅಮೌಂಟನ್ನು ಕಳಿಸ್ಬೇಕಲ್ವಾ ಜನಕ್ಕೆ ಏನು ಉಚಿತವಾಗಿ ಕೊಡ್ತೀವಿ ಅದನ್ನು ಮುಂಚೆ ಸರ್ಕಾರ ಆಯಾ ಪ್ರಸರಣ ಮಂಡಳಿಗಳಿಗೆ ದುಡ್ಡನ್ನು ಕಳಿಸ್ಬೇಕಾಗತ್ತೆ ಈ ದುಡ್ಡಲ್ಲಿ ದೊಡ್ಡದಾದಂಥ ಅವ್ಯವಹಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ ದೊಡ್ಡದಾದಂತಹ ಹಗರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ದ್ರೌಪದಿ ಮುರ್ಮು ಅವರು ಉಮೇಶ್ ಕುಮಾರ್ ಅವರು ನಿಯುಕ್ತಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಇವರೇನಾದ್ರೂ ಚಾರ್ಜ್ ಕೊಟ್ಬಿಟ್ರೆ ಅವರು ಅಧಿಕಾರ ಗ್ರಹಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ತಮ್ಮ ಒಳಗಿನ ಭ್ರಷ್ಟಾಚಾರ ಹೊರಗೆ ಬಂದು ಬಿಡುತ್ತೆ ಯಾವ ರೀತಿ ಲಿಕ್ಕರ್ ಹಗರಣದಲ್ಲಿ ಆಯ್ತಲ್ಲ ಅಲ್ಲಿ ಆಯುಕ್ತರನ್ನ ಬದಲಿ ಮಾಡಿದ ತಕ್ಷಣ ಆದಂಥ ಎಲ್ಲ ವಿದ್ಯಮಾನಗಳು ಹೊರಗಡೆ ಬಂದ್ವಲ್ಲ ಅದೇ ರೀತಿ ಆಗತ್ತೆ ಆದ್ದರಿಂದ ಇವರಿಗೆ ಅವಕಾಶವನ್ನು ಕೊಡಬಾರ್ದು ಎರಡನೇ ದಿನೊಂದು ಕಾರಣ ಇದೆ ಏನು ಎರಡನೇ ಕಾರಣ ಮೇ ಹದಿನೆಂಟನೇ ತಾರೀಕು ಯಾವತ್ತು ಸುಪ್ರೀಂ ಕೋರ್ಟು ಮಂತ್ರಿ ಪರಿಷತ್ತು ಏನು ಶಾಸಕ ಶಾಸಕರಿದ್ದಾರಲ್ಲ ಅವರೇ ಅಪಾಯಿಂಟ್ ಮಾಡಬೇಕು ಅವರೇ ಚುನಾಯಿತ ಸದಸ್ಯರೇ ಅಧಿಕಾರಿಗಳನ್ನ ನಿಯುಕ್ತಿ ಮಾಡಬೇಕು ಅನ್ನುವಂಥ ಆದೇಶ ಏನಿತ್ತು ವರ್ಗಾವಣೆ ಎಲ್ಲವನ್ನು ಅವರೇ ನೋಡ್ಕೋಬೇಕು ಅಂತಿತ್ತು ಅದರ ಅನುಸಾರವಾಗಿ ನಾವು ಬೇರೆ ದವರನ್ನ ತರ್ತೀವಿ ಅನ್ನುವಂಥ ಮಾತು ಆದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಧ್ಯಾದೇಶ ಹೊರಡಿಸ್ತಾರೆ ಅಮಿತ್ ಶಾ ಅವರು ಗೃಹ ಸಚಿವಾಲಯದಿಂದ ಹೊರಡಿಸಿ ಅದಕ್ಕೊಂದು ಕಮಿಟಿಯನ್ನ ಮಾಡ್ತಾರೆ ಅದರಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಎಲ್ಲರೂ ಇರ್ತಾರೆ ಅಂತ ಕಮಿಟಿಯ ಮೂಲಕ ನಡಿಬೇಕು ಅಂತ ಅಧ್ಯಾದೇಶ ಹೊರಡಿಸ್ಬಿಡ್ತಾರೆ ಈ ಅಧ್ಯಾದೇಶ ಈಗ ಅದರ ಮೇಲೆ ಸ್ಟೇ ತರಬೇಕು ಅಂತ ಜುಲೈ ಐದರ ನಂತರ ಕೋರ್ಟಿಗೆ ಹೋಗಿ ತಂದು ಈ ಉಮೇಶ್ ಕುಮಾರ್ ಜಸ್ಟಿಸ್ ಉಮೇಶ್ ಕುಮಾರ್ ಅವರು ಇದಕ್ಕೆ ನಿಯುಕ್ತಿ ಆಗಬಾರದು ಅನ್ನುವಂತ ಲೆಕ್ಕಾಚಾರವನ್ನ ಅರವಿಂದ್ ಕೇಜ್ರಿವಾಲ್ ಹಾಕ್ತಾ ಇದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಉದ್ದೇಶ ಏನಂದ್ರೆ ತಮ್ಮದೇ ಪಾರುಪತ್ಯ ನಡೀಬೇಕು ನಿರಂಕುಶ ಪಾರುಪತ್ಯ ನಡಿಬೇಕು ಮತ್ತು ತಾವು ಮಾಡುವ ಹಗರಣವನ್ನು ಯಾರಿಗೂ ಗೊತ್ತಾಗಲಾರದ ಹಾಗೆ ಮಾಡಬೇಕು ತಮಗೆ ಬೇಕಾದ ವ್ಯಕ್ತಿಯನ್ನೇ ಆ ಡಿಇರ್ ಅಲ್ಲಿ ಕೂಡಿಸಬೇಕು ಡೆಲಿ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಅಥಾರಿಟಿಯಲ್ಲಿ ನಮ್ಮವ್ರನ್ನೇ ಕೂಡಿಸ್ಬೇಕು ಅವಾಗ ಯಾವುದೇ ರೀತಿಯ ಹಗರಣಗಳು ಹೊರಗಡೆ ಬರುವುದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಸ್ವತಃ ರಾಷ್ಟ್ರಪತಿ ಮಾಡಿದಂಥ ನೇಮಕಾತಿಯನ್ನೇ ಬದಿಗೆ ತಳ್ಳುವಂಥ ದಾಷ್ಟ್ಯವನ್ನು ಅರವಿಂದ್ ಕೇಜ್ರಿವಾಲ್ ತೋರಿಸಿದ್ದಾರೆ ಕೇವಲ ರಾಜಕೀಯ ಮಾತ್ರವಲ್ಲ ಈ ರೀತಿಯಂಥ ಆಮಿಷಗಳನ್ನ ಒಡ್ಡಿದ ಯಾವುದೇ ಮುಖ್ಯಮಂತ್ರಿ ಇಂಥ ಹುನ್ನಾರಗಳನ್ನು ಮಾಡಬೇಕಾದ್ದು ಅನಿವಾರ್ಯ ಆಗತ್ತೆ ಇವತ್ತೇನಲ್ಲಿ ಪಿ ಪಿ ಎ ಸಿ ಅಂತ ಹೇಳಿದಾರಲ್ಲ ಪವರ್ ಪರ್ಚೇಸ್ ಅಡ್ಜಸ್ಟ್ಮೆಂಟ್ ಕಾಸ್ಟ್ ನಮ್ಮ ಬಿಲ್ಗಳಲ್ಲೂ ಅದು ಇದೆ ಸಲ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಡಬಲ್ ಬಿಲ್ ಬಂತು ಡಬಲ್ ಬಿಲ್ ಬಂತು ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಇದೆಲ್ಲವೂ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ರವಿಕುಮಾರ್ ಅವ್ರಿಗೆ ಹೇಳಿ ರದ್ದು ಮಾಡಿಸ್ಬೋದು ಪರಿಷ್ಕರಣೆ ಮಾಡಿಸ್ಬೋದು ಸಲ ಕೇಳ್ಕೊಬೋದು ರಿವ್ಯೂ ಹಾಕಿಸ್ಬೋದು ಆದರೆ ಒಕ್ಕಸಕ್ಕೆ ದುಡ್ಡು ಬರಲಿ ಉಚಿತವಾಗಿ ನಾವು ಹಂಚಬೇಕು ಜನ ಈದ್ ಮುಂಬಾರಕಬೇಕು ತ್ಯೋಹಾರ್ಗಳನ್ನ ಮಾಡಬೇಕು ಅದಕ್ಕಾಗಿ ಇಷ್ಟೆಲ್ಲಾ ನಡೀತಾ ಇರುವಂತದ್ದು ಇದು ಆಮಿಷದ ರಾಜಕೀಯ ಮುಂದೇನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಯೋಗ ನಿಮ್ಮ ಸಹಭಾಗಿತ್ವ ಇಲ್ಲದೆ ನಮ್ಮ ಅಭಿಯಾನವನ್ನು ಮುಂದುವರಿಸುವುದು ಕಷ್ಟ ಸಾಧ್ಯ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡುವುದನ್ನು ಮರಿಬೇಡಿ ಅದರ ಮೂಲಕ ಹೆಚ್ಚು ಜನರು ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಜೊತೆಗೆ ಶೇರ್ ಮಾಡಿ ನಮಸ್ಕಾರ